ಉಡುಪಿ ನಗರದ ವಿಎಸ್ಟಿ ರಸ್ತೆಯ ಗೀತಾಂಜಲಿ ಸಿಲ್ಕ್ ಬಳಿ ವೆಸ್ಟ್ ಕೋಸ್ಟ್ ಕಟ್ಟಡದಲ್ಲಿರುವ ಉಡುಪಿ ಸುಲ್ತಾನ್ ಡೈಮಂಡ್ಸ್ ಅಂಡ್ ಗೋಲ್ಡ್ ನಲ್ಲಿ 10 ದಿನಗಳ ಕಾಲ ಹಮ್ಮಿಕೊಳ್ಳಲಾಗಿರುವ ದಕ್ಷಿಣ ಭಾರತದ ಬೃಹತ್ ಡೈಮಂಡ್ ಎಕ್ಸಿಬಿಷನ್ ವಿಶ್ವ ವಜ್ರವನ್ನ ಉದ್ಯಮಿ ಸುರೇಶ್ ಶೆಟ್ಟಿ ಗುರುಮೆ ಉದ್ಘಾಟಿಸಿದರು. ಬಳಿಕ ಮಾತನಾಡಿದವರು, ಯಾವುದೇ ಸಂಸ್ಥೆಯ ಒಳ್ಳೆಯ ಆಸ್ತಿ ಅಂತ ಹೇಳಿದರೆ ಸಂಸ್ಥೆಯ ಸಿಬ್ಬಂದಿ ವರ್ಗ. ಇವರ ಶ್ರಮ ಮತ್ತು ಶ್ರದ್ಧೆ ಸಂಸ್ಥೆಯ ಹೆಸರನ್ನು ಎತ್ತಿ ಹಿಡಿತದೆ. ಬದುಕು ಬದಲಾದಂತೆ ನಾವು ಹೆಜ್ಜೆಯನ್ನು ಇಟ್ಕೊಂಡು ಹೋಗಬೇಕು. ಜಾತಿ ಮತ ಮೀರಿದಾಗ ಮಾತ್ರ ಸಮಾಜ ಕಟ್ಟಲು ಸಾಧ್ಯ. ವಿವಿಧ ಧರ್ಮದವರಿಗೆ ವಿವಿಧ ಮಂದಿರಗಳಿದ್ರೂ ಕೂಡ ಚಿನ್ನಾಭರಣ ಖರೀದಿಗೆ ಎಲ್ಲ ಧರ್ಮದವರಿಗೂ ಸುಲ್ತಾನ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಒಂದೇ ಅಂತ ಅವರು ತಿಳಿಸಿದರು. ಮುಖ್ಯ ಅತಿಥಿಗಳಾಗಿ NTE ಕಂಪನಿಯ ಆಡಳಿತ ಪಾಲುದಾರ ಪರ್ಕಳ ರಜಬ್ಯಾರಿ, ಕಂಪನಿಯ ಆಡಳಿತ ಪಾಲುದಾರ ಮೊಹಮ್ಮದ್ ಅಶ್ರಫ್, ಸೀನಿಯರ್ ಇನ್ಸೂರೆನ್ಸ್ ಕನ್ಸಲ್ಟೆಂಟ್ ಶ್ರೀ ರಾಮರಾವ್, ಕನರ್ಪಾಡಿ ಶ್ರೀ ಜಯದುರ್ಗ ಪರಮೇಶ್ವರಿ ದೇವಸ್ಥಾನ ಜೀರ್ಣೋದ್ಧಾರ ಕಮಿಟಿ ಅಧ್ಯಕ್ಷ ಮುರಳೀಧರ ಬಳ್ಳಾಲ್, ಕಂಡ್ಲೂರು ಜಾಮಿಯಾ ಮಸೀದಿ ಅಧ್ಯಕ್ಷ ಎಸ್ ದಸ್ತಗಿರ್, ಕಾಪು ಅಮೃತರಾಜ್ ಚಾರಿಟೇಬಲ್ ಟ್ರಸ್ಟ್ ಕೋ ಮ್ಯಾನೇಜಿಂಗ್ ಟ್ರಸ್ಟಿ ಶ್ವೇತಾ, ವೈದ್ಯ ಡಾಕ್ಟರ್ ಅನುರಾಧ ಸೂಡ, ಕುಂದಾಪುರ ಮೃದುಲ ರಮೇಶ್ ಶೆಟ್ಟಿ, ಪವರ್ ಸಂಸ್ಥೆಯ ಅಧ್ಯಕ್ಷೆ ತಾರಾ ತಿಮ್ಮಯ್ಯ ಮೊದಲಾದವರು ವಜ್ರಾಭರಣಗಳ ಕಲೆಕ್ಷನ್ಗಳನ್ನು ಅನಾವರಣಗೊಳಿಸಿದರು. ವಿಶ್ವ ವಜ್ರ ಪ್ರದರ್ಶನದ ಮೊದಲ ಗ್ರಾಹಕ ಮೊಹಮ್ಮದ್ ಫತೀನ್ ಅವರಿಗೆ ವಜ್ರಾಭರಣವನ್ನು ಹಸ್ತಾಂತರ ಮಾಡಲಾಯಿತು. ಬದುಕಿನ ಎಲ್ಲ ಸಂಭ್ರಮಗಳಿಗೆ ಊರೆಲ್ಲ ಕಿವಿ ಆದರೆ ಸಂಕಟದ ಮೊರೆ ಅದು ಅನಾಥ ಆಗ್ಬಾರ್ದು. ವ್ಯಷ್ಟೀತದೊಂದಿಗೆ ಸಮಷ್ಟೀತವ ಮೇಳೈಸಿ ಬಂದ ಎತ್ತರ ನಿರ್ವಹಣವನ್ನಾಗಬೇಕು. ಹೋಮಾಗ್ನಿಯೊಂದು ಬನ್ನೆತ್ತರಕ್ಕೆ ಆಗುವಂತೆ, ಪುಣ್ಯ ನದಿ ಎರಡು ಸಾಗರವನ್ನು ಸೇರುವಂತೆ ನಮ್ಮ ಬದುಕು ಮುಂದಾಗಿದ್ದೇವೆ. ನಾನು ವಿಶೇಷವಾಗಿ ಸುಲ್ತಾನ್ ಗೋಲ್ಡ್ ಅವ್ರನ್ನ ಅವರಿಗೆ ಆ ಭಗವಂತ ಇನ್ನಷ್ಟು ಹೆಚ್ಚಿನ ಯೋಗವನ್ನು ಕೊಡಬೇಕು, ಭಾಗ್ಯವನ್ನು ಕೊಡಬೇಕು. ಸಮಾಜಕ್ಕೆ ಏನು ಸಮಾಜದ ಕಟ್ಟ ಕಡೆ ವ್ಯಕ್ತಿಯ ಕಣ್ಣೀರನ್ನು ಓಡಿಸುವ ಕೆಲಸವನ್ನು ಅವರು ಭಗವಂತರ ಕೈಯಲ್ಲಿ ಮಾಡಿಸ್ಬೇಕನ್ನೋ ಆರೈಕೆ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾರೆ. ಒಂದು ಮಸೀದಿಗೆ ಹೋಗ್ತಾರೆ, ಕ್ರೈಸ್ತರು ಚರ್ಚಿಗೆ ಹೋಗ್ತಾರೆ, ಹಿಂದೂಗಳು ದೇವಸ್ಥಾನಕ್ಕೆ ಹೋಗ್ತಾರೆ. ಆದರೆ ಹಿಂದೂ ಕ್ರೈಸ್ತರು ಮುಸಲ್ಮಾನರು ಎಲ್ಲರೂ ಸೇರಿ ಬರೋಂಥ ಒಂದು ಜಾಗ ಅಂದರೆ ಸುಲ್ತಾನ್ ಗೋಲ್ಡ್ನ ಮಡಿಗೆ ಅಂತ ಭಾವಿಸ್ತಾರೆ. ಅದಕ್ಕೆ ಹೇಳ್ತಾರೆ